ಗೆಳೆಯರ ನಮಸ್ಕಾರ. ಕನ್ನಡ ಸಾಹಿತ್ಯದ ಅಧ್ಯಯನವನ್ನು ನಾವು ಮುಂದುವರೆಸ್ತಾ 12 ಮತ್ತು 13ನೇ ಶತಮಾನದ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯದ ಹೊಸ ಆಯಾಮವನ್ನು ಕಂಡುಕೊಂಡಂತಹದ್ದು ವಚನ ಸಾಹಿತ್ಯದ ಮುಖಾಂತರವಾಗಿ. ಅದಕ್ಕಾಗಿ ನಾವು ಅದನ್ನು ಸಂಕ್ರಮಣ ಯುಗ ಅಥವಾ ಬಸವ ಯುಗ ಅಂತ ಕೂಡ ಕರ್ಕೊಳ್ತಾ ಹೋಗ್ತೀವಿ. ಇದೇ ಸಂದರ್ಭದಲ್ಲಿ ಕನ್ನಡಿಗರ ಮನಕ್ಕೆ ಬಂದ ಪಡಿಸಿದಂತಹ ಎರಡು ದೊಡ್ಡ ಅಲೆಗಳು ಅಂತ ಹೇಳಿದ್ರೆ ಅದು ಹರಿಹರ ಮತ್ತು ರಾಘವಾಂಗ. ಇಬ್ಬರು ಕೂಡ ವೀರಶೈವ ಕವಿಗಳು, ಶೈವ ಪಂಥದ ನಂಬಿಕೆಯಲ್ಲಿ ಶರಣರ ಕಾವ್ಯಗಳನ್ನ ಬರೆದಂತವರು. ಇಬ್ಬರು ಕೂಡ ಭಕ್ತ ಕವಿಗಳು, ಹಂಪೆಯ ವಿರೂಪಾಕ್ಷ ಇಬ್ಬರಿಗೂ ಕೂಡ ಇಷ್ಟ ದೈವ. ಮೊದಲಿಗೆ ನಾನು ರಾಘವಾಂಕನ ಕುರಿತಾದಂತಹ ಒಂದಷ್ಟು ವಿವರವನ್ನು ಕೊಡ್ತಾ ಹೋಗ್ತೇನೆ ಮತ್ತು ರಾಘವಾಂಕನ ಕೃತಿಗಳು, ಅದರಲ್ಲೂ ಬಹಳ ಮುಖ್ಯವಾಗಿ ಆತನ ಹರಿಶ್ಚಂದ್ರ ಕಾವ್ಯದ ಭಾಗಗಳನ್ನು ನಾನು ವಿವರಿಸ್ತಾ ಹೋಗ್ತೇನೆ. ರಾಘವಾಂಕ ಕ್ರಿಸ್ತ ಶಕ 12ನೆಯ ಶತಮಾನದ ಉತ್ತರಾರ್ಧದಲ್ಲಿ ಹಾಗೂ 13ನೆಯ ಶತಮಾನದ ಪೂರ್ವಾರ್ಧದಲ್ಲಿ ಜನಿಸಿದ್ದ ಅಥವಾ ಜೀವಿಸಿದ್ದ ಅನ್ನುವಂತಹ ಒಂದು ನಂಬಿಕೆ ಇದೆ. ನಿಖರವಾಗಿ ನಮಗೆ ಇಂತಿಷ್ಟು ವರ್ಷಗಳು ಅಥವಾ ಇಂತಿಷ್ಟು ದಿನ ಅನ್ನುವಂತಹ ಮಾಹಿತಿಗಳು ಇಲ್ಲ, ಮಾಹಿತಿಯ ಕೊರತೆ ಇದೆ. ಹಾಗಾಗಿ 12ನೇ ಶತಮಾನದ ಕೊನೆಯಲ್ಲಿ ಮತ್ತು 13ನೇ ಶತಮಾನದ ಪ್ರಾರಂಭದಲ್ಲಿ ಇದ್ದಿರಬಹುದು ಅನ್ನುವಂತಹ ಒಂದು ನಂಬಿಕೆ. ಈತ ಹರಿಹರನ ಸೋದರಳಿಯ, ಕನ್ನಡದ ಅತ್ಯಂತ ಸ್ವತಂತ್ರ ಮನೋಧರ್ಮದ ಪ್ರಯೋಗಶೀಲನಾದಂತಹ ವೀರಶೈವ ಕವಿ ಈತ. ರಾಘವಾಂಕ ಹಂಪೆಯಲ್ಲಿ ಹುಟ್ಟಿ ಬೆಳೆದಂತದ್ದು. ತಂದೆ ಮಹಾದೇವ ಭಟ್ಟ, ತಾಯಿ ರುದ್ರಾಣಿ. ಹರಿಹರ ಈತನ ದೀಕ್ಷಾಗುರು ಮತ್ತು ಕಾವ್ಯಗುರುವು ಕೂಡ ಹೌದು. ಪಂಪ ವಿರೂಪಾಕ್ಷನ ಪರಮ ಭಕ್ತ. ಈತ ಸಂಸ್ಕೃತ ಭಾಷೆಯಲ್ಲಿಯೂ ಕೂಡ ಸಮಸ್ತ ಲೌಕಿಕ ವೈದಿಕ ವಿದ್ಯೆಗಳಲ್ಲಿಯೂ ಕೂಡ ಪರಿಣಿತನಾಗಿದ್ದ. ಹಾಗಾಗಿ ಇವನನ್ನ ಉಭಯ ಕವಿ ಕಮಲರವಿ ಅಂತ ಹೇಳಿ ಕರೀತಾರೆ. ಜೊತೆಗೆ ಹರಿಶ್ಚಂದ್ರ ಕಾವ್ಯವನ್ನ ರಚಿಸಿ ಪಂಪಾಪುರ ಅಥವಾ ಹಂಪೆಯ ದೇವರಾಜನ ಸಭೆಯಲ್ಲಿ ಓದಿದಾಗ ಆ ದೇವರಾಜ ಇವನಿಗೆ ಕವಿ ಶರಭ ಬೇರುಂಡ ಅನ್ನುವಂತಹ ಒಂದು ಬಿರುದನ್ನ ಕೊಟ್ಟು ಸನ್ಮಾನವನ್ನ ಮಾಡ್ತಾನೆ. ರಾಘವಾಂಕನ ಹಿನ್ನೆಲೆಯಲ್ಲಿ ಇದ್ದಂಥದ್ದು ತನ್ನ ಗುರುಗಳಾದಂತಹ ಹರಿಹರನ ರಗಳೆಗಳು ಅನ್ನುವಂತಹ ಒಂದು ಛಂದಸ್ಸಿನ ರೂಪ. ಆದ್ರೆ ಆ ರೀತಿಯನ್ನ ಆತ ಅನುಸರಿಸೋದಿಲ್ಲ. ಬದಲಿಗೆ ಮೊಟ್ಟ ಮೊದಲಿಗೆ ಷಟ್ಪದಿ ರೂಪವನ್ನ ಆತ ಬಳಗಿಸಿಕೊಂಡು ಒಂದು ದೀರ್ಘವಾದಂತಹ ಕಥಾ ನಿರೂಪಣೆಯನ್ನ ಷಟ್ಪದಿಯಲ್ಲೇ ಬಳಸಿಕೊಂಡು ಬಹಳ ಸೊಗಸಾಗಿ ಅದನ್ನ ಬರಿತಾ ಹೋಗ್ತಾನೆ ಮತ್ತು ಸಾಧನೆಯನ್ನ ಮಾಡ್ತಾನೆ. ಬಹುಶಃ ಕನ್ನಡ ಸಾಹಿತ್ಯದಲ್ಲಿ ಕವಿ ರನ್ನನನ್ನ ಬಿಟ್ರೆ ಅಷ್ಟೇ ನಾಟ್ಯ ಪ್ರತಿಭೆಯನ್ನ ಪ್ರಕಟಿಸಿದಂತಹ ಮತ್ತೊಬ್ಬ ಕವಿ ಅಂದ್ರೆ ರಾಘವಾಂಕ. ರನ್ನನ ಗದಾಯುಧದಲ್ಲಿಯೂ ಕೂಡ ಇದೇ ರೀತಿಯಾದಂತಹ ನಾಟಕೀಯ ಪ್ರತಿಭೆಯನ್ನ ನಮಗೆ ಗಮನಿಸಬಹುದು. ಸಂಭಾಷಣೆಗಳು ಅಲ್ಲಿ ಬರ್ತಾ ಹೋಗ್ತವೆ. ಅಂತಹದ್ದೇ ಸಂಭಾಷಣೆಗಳು, ಅಂತಹ ಕಥಾ ನಿರೂಪಣೆಗಳು ರಾಘವಾಂಕನ ಕಾವ್ಯಗಳಲ್ಲೂ ಬರ್ತವೆ. ವಿಶೇಷವಾಗಿ ಹರಿಶ್ಚಂದ್ರ ಕಾವ್ಯದಲ್ಲಿ ಅದನ್ನ ಹೆಚ್ಚಿನ ಮಟ್ಟದಲ್ಲಿ ನಾವು ಅದನ್ನ ಗಮನಿಸ್ತಾ ಹೋಗ್ತೀವಿ. ಇನ್ನು ರಾಘವಾಂಕನ ಕುರಿತಾದಂತಹ ಮಾಹಿತಿಯನ್ನೇ ನಾವು ಹುಡುಕಬೇಕು ಅಂತ ಹೇಳಿದ್ರೆ ಇವನ ಜೀವನ ಸಂಗತಿಗಳು ತಕ್ಕ ಮಟ್ಟಿಗೆ ಚನ್ನಬಸವ ಪುರಾಣದಲ್ಲಿ, ಗುರುರಾಜ ಚಾರಿತ್ರದಲ್ಲಿ, ಭೈರವೇಶ್ವರ ಕಾವ್ಯ ಕಥಾಮಣಿ ಸೂತ್ರ ರತ್ನಾಕರದಲ್ಲಿ, ಪದ್ಮರಾಜ ಪುರಾಣದಲ್ಲಿ ಇರೋದನ್ನ ನಾವು ಗಮನಿಸ್ತಾ ಹೋಗಬಹುದು. ರಾಘವಾಂಕನ ಕುರಿತಾದಂತಹ ಮಾಹಿತಿಗಳನ್ನ ಈ ಮೇಲಿನ ಕೃತಿಗಳಲ್ಲಿ ನಾವು ಗಮನಿಸಬಹುದು. ಎಲ್ಲದಕ್ಕೂ ಮಿಗಿಲಾಗಿ ರಾಘವಾಂಕನ ಕವಿಕಾವ್ಯ ಜೀವನವನ್ನೇ ವಸ್ತುವಾಗಿ ಮಾಡಿಕೊಂಡಂತಹ ಸಿದ್ದನಂಜೇಶನ ರಾಘವಾಂಕ ಚಾರಿತ್ರ ಒಂದು ವಿಶೇಷ ರೀತಿಯ ಕೃತಿಯಾಗಿದೆ. ರಾಘವಾಂಕ ಕವಿಯನ್ನೇ ನಾಯಕನನ್ನಾಗಿ ಬರೆದಿರುವಂತಹ ಒಂದು ಕೃತಿ ಇದು. ಅದು ಸಿದ್ದನಂಜೇಶನ ರಾಘವಾಂಕ ಚಾರಿತ್ರ ಅನ್ನುವಂಥದ್ದು. ಈ ಎಲ್ಲ ಮೇಲಿನ ಮಾಹಿತಿಗಳ ಆಧಾರದಲ್ಲಿ ರಾಘವಾಂಕ ಬಹುಶಃ 12ನೇ ಶತಮಾನದ ಕೊನೆಯಲ್ಲಿ, 13ನೇ ಶತಮಾನದ ಪ್ರಾರಂಭದಲ್ಲಿ ಇದ್ದ, ಇಂತಿಷ್ಟು ಕಾವ್ಯಗಳನ್ನು ಬರೆದಿದ್ದಾನೆ ಇತ್ಯಾದಿ ಅನ್ನುವಂತಹ ಮಾಹಿತಿಗಳು ನಮಗೆ ಸಿಗ್ತಾ ಹೋಗ್ತವೆ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತದ್ದು, ಜನ ಬದುಕಬೇಕೆಂದು ಕಾವ್ಯ ಮುಖದಿಂ ಪೇಳ್ದನ ಅಪೇಕ್ಷೆಯಿಂದ ಅನ್ನುವಂಥದ್ದು ರಾಘವಾಂಕನ ಕಾವ್ಯೋದ್ದೇಶವಾಗಿದೆ. ಪಂಪ ಪಂಡಿತ ಮಾನ್ಯ ಮೆಚ್ಚಲಿಕ್ಕೆ ಅಂತ ಹೇಳ್ತಾನೆ. ಕುಮಾರವ್ಯಾಸ ತನ್ನ ಇಷ್ಟದೈವ ವೀರನಾರಾಯಣನ ಭಕ್ತಿಗೋಸ್ಕರ ನಾನು ಹಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆದ್ರೆ ಜನ ಬದುಕಬೇಕೆಂದು ಜನರಿಗೋಸ್ಕರ ನಾನು ಬರಿತಾ ಇದ್ದೀನಿ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾನೆ ರಾಘವಾಂಕ. ಬಹುಶಃ ಇದರ ಇನ್ಫ್ಲುಯೆನ್ಸ್ ಇದ್ದಂಥದ್ದು ವಚನ ಸಾಹಿತ್ಯದಿಂದ. ವಚನ ಸಾಹಿತ್ಯದ ಪ್ರೇರಣೆ ರಾಘವಾಂಕನ ಮೇಲೆ ಎಷ್ಟರ ಮಟ್ಟಿಗೆ ಇತ್ತು ಅಂತ ಹೇಳಿದ್ರೆ ಅವನು ತನ್ನ ಕಾವ್ಯವನ್ನ ಹೇಳ್ತಾ ಇರುವಂತದ್ದು ಬೇರೆ ಯಾವ ಉದ್ದೇಶವೂ ಅಲ್ಲ, ಬರೀ ಜನ ಬದುಕಬೇಕು, ಜನರಿಗೆ ಒಳ್ಳೇದಾಗಬೇಕು, ಜನರಿಗೆ ಒಂದು ನೀತಿ ಬೋಧೆಯನ್ನ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ನಾನು ಕಾವ್ಯವನ್ನ ಬರಿತಾ ಇದ್ದೀನಿ ಅಂತ ಹೇಳಿ ಸ್ಪಷ್ಟವಾಗಿ ರಾಘವಾಂಕನ ಹೇಳ್ಕೊಳ್ತಾನೆ. ರಾಘವಾಂಕನ ಸೋದರ ಮಾವನೇ ಹರಿಹರ, ಹರಿಹರನೇ ರಾಘವಾಂಕ ಅಂತ ಹೇಳಿ ಈತನಿಗೆ ಹೆಸರನ್ನ ಇಟ್ಟಿರುವಂಥದ್ದು. ಅಲ್ಲದೆ ಅಕ್ಷರ ಜ್ಞಾನವನ್ನ ಕೂಡ ಹರಿಹರನೇ ರಾಘವಾಂಕನಿಗೆ ಒದಗಿಸಿದ್ದು. ಹರಿಹರ ಒಬ್ಬ ಭಕ್ತ ಕವಿ, ಆತ ಒಂದು ನಿಲುವನ್ನ ತಾಳಿರ್ತಾನೆ. ಮನುಜರ ಮೇಲೆ, ಸಾವರರ ಮೇಲೆ ನಾನು ಕಾವ್ಯಗಳನ್ನ ರಚಿಸೋದಿಲ್ಲ, ನಾನು ಕೇವಲ ಶರಣರ ಮೇಲೆ, ಶರಣರ ಕುರಿತಾದಂತಹ ಕಾವ್ಯಗಳನ್ನ ಮಾತ್ರ ನಾನು ಹೇಳ್ತೀನಿ ಅಂತ ಹೇಳಿ ಒಂದು ನಿಲುವನ್ನ ತಾಳಿರ್ತಾನೆ. ತನ್ನ ಶಿಷ್ಯನಾದಂತಹ ರಾಘವಾಂಕನು ಕೂಡ ಇದೇ ಒಂದು ನಿಲುವನ್ನ ತಾಳಿರಬಹುದು ಅನ್ನುವಂಥದ್ದು ಹರಿಹರನ ಒಂದು ನಂಬಿಕೆ. ನಾನೇ ಅಕ್ಷರವನ್ನ ಹೇಳಿಕೊಟ್ಟಿರುವಂಥದ್ದು, ನಾನೇ ಕಾವ್ಯಗಳನ್ನ ಹೇಳಿಕೊಟ್ಟಿರುವಂಥದ್ದು, ಹಾಗಾಗಿ ನನ್ನ ಹಾಗೆ ಬರಿತಾನೆ ಅನ್ನುವಂಥದ್ದು. ಆದರೆ ಎರಡು ರೀತಿಯಲ್ಲಿ ಆತ ವಿಭಿನ್ನವಾಗಿ ಕಾಣಿಸ್ಕೊಳ್ತಾನೆ ರಾಘವಾಂಕ ತನ್ನ ಗುರುಗಳಿಗಿಂತ. ಮೊದಲನೇದಾಗಿ ರಗಳೆಯನ್ನ ಬಿಟ್ಟು ಷಟ್ಪದಿಯ ಕಡೆಗೆ ಮುಖ ಮಾಡ್ತಾನೆ ರಾಘವಾಂಕ. ಅದನ್ನು ಒಪ್ಕೊಳ್ತಾನೆ ಹರಿಹರ, ಹೊಸತನದ ಪ್ರಯೋಗವನ್ನ ಮಾಡ್ತಿದ್ದಾನೆ ಅಂತ. ಆದ್ರೆ ರಾಘವಾಂಕ ಏನ್ ಮಾಡ್ತಾನೆ, ಮೊಟ್ಟ ಮೊದಲಿಗೆ ಒಂದು ರಾಜನ ಕುರಿತಾದಂತಹ ಒಂದು ಕಥೆಯನ್ನ ಬರಿತಾನೆ. ಅದೇ ಹರಿಶ್ಚಂದ್ರ ಕಾವ್ಯ. ಇದು ಹರಿಹರನಿಗೆ ಸಹಿಸಿಕೊಳ್ಳಲಾಗದಂತಹ ಒಂದು ಅಂಶ. ನಾನು ರಾಜರ ಬಗ್ಗೆ, ಮನುಷ್ಯರ ಬಗ್ಗೆ, ಸಾಮಾನ್ಯರ ಬಗ್ಗೆ ಕಥೆಯನ್ನ ಬರಿಬಾರದು ಅಂತ ಇದ್ದೆ, ಬರೀ ಶರಣರ ಕುರಿತಾದಂತಹ ಅವರ ಸಾಧನೆಗಳನ್ನ ಹೇಳಬೇಕು ಅಂತಿದ್ದೆ, ಆದರೆ ಸ್ವಂತ ಶಿಷ್ಯ, ಸ್ವಂತ ಸೋದರಳಿಯನೇ ನನ್ನ ಮಾತನ್ನ ಮೀರ್ಬಿಟ್ಟ ಅಂತ ಹೇಳಿ ಸ್ವಲ್ಪ ಮಟ್ಟಿಗೆ ಅವನಿಗೆ ಕೋಪ ಕೂಡ ಆಗುತ್ತೆ. ಅದಕ್ಕೆ ಒಂದು ದಂತಕತೆ ಕೂಡ ಇದೆ. ದಂತಕತೆ ಅಂತ ಹೇಳಿದ್ರೆ ಈ ಶ್ಲೇಷೆ ಕೂಡ ಬರುತ್ತೆ. ಯಾಕಂದ್ರೆ ದಂತಕತೆ ಅಂದ್ರೆ ಒಂದು ರೀತಿಯಲ್ಲಿ ಅದೊಂದು ಲೆಜೆಂಡರಿ ಸ್ಟೋರಿ, ನಿಜ ಅಲ್ಲದಿರಬಹುದಾದಂತಹ ಒಂದು ಕತೆ ಎನ್ನುವಂತಹ ಒಂದು ವಾಡಿಕೆ ಇದೆ. ಜೊತೆಗೆ ಹರಿಹರ ಬಹಳ ಕೋಪದಿಂದ ರಾಘವಾಂಕನಿಗೆ ಹೊಡಿತಾನಂತೆ, ಅವನ 5 ಹಲ್ಲುಗಳು ಉದುರು ಹೋಗ್ತಾವಂತೆ. ಹಾಗಾಗಿ ಅದನ್ನ ನಾವು ದಂತಕತೆ ಅಂತ ಕರಿತೇವೆ.
ಹಂಪೆಯ ದೇವರಾಜ ಅರಸು ರಾಘವಾಂಕನನ್ನ ಕರೆಸಿ ಹರಿಶ್ಚಂದ್ರ ಕಾವ್ಯವನ್ನು ನೀನು ಬರೀಬೇಕು, ಆ ಮೌಲ್ಯಗಳನ್ನ ನನಗೆ ತಿಳಿಸಬೇಕು ಅಂತ ಹೇಳಿ ಕೇಳಿಕೊಂಡಾಗ ರಾಘವಾಂಕ ಆ ಒಂದು ಕೃತಿಯನ್ನು ರಚಿಸುತ್ತಾನೆ. ರಾಜ್ಯಸಭೆಯಲ್ಲಿ ಮೆಚ್ಚುಗೆಯನ್ನು ಪಡ್ಕೊಳ್ತಾನೆ. ಆ ಒಂದು ಸಂದರ್ಭದಲ್ಲಿ ಅವನಿಗೆ ಕವಿಶರಭ ಭೇರುಂಡ ಅನ್ನುವಂತಹ ಒಂದು ಸನ್ಮಾನವನ್ನು ಮಾಡಿ ಆ ಒಂದು ಬಿರುದನ್ನ ಕೂಡ ಕೊಟ್ಟು ಕಳಿಸ್ತಾನೆ. ಚಿನ್ನದ ಪಲ್ಲಕ್ಕಿಯಲ್ಲಿ ಇಡೀ ಹಂಪೆಯ ಸುತ್ತ ಮೆರವಣಿಗೆಯನ್ನೆಲ್ಲ ಮಾಡಿ ಕರ್ಕೊಂಡು ಬಂದು ಬಿಡ್ತಾರೆ. ತನ್ನ ಗುರುಗಳಿಗೆ ಈ ಒಂದು ಮಾಹಿತಿಯನ್ನು ತಲುಪಿಸಬೇಕು, ಆಶೀರ್ವಾದವನ್ನು ಪಡಿಬೇಕು ಅಂತ ಹೇಳಿ ಹೋದಾಗ ಹರಿಹರ ಕುಪಿತಗೊಂಡಿರ್ತಾನೆ. ರಾಘವಾಂಕ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾನೆ ಮನಪರಿವರ್ತನೆ ಮಾಡಬೇಕು ಹರಿಹರನದ್ದು ಅಂತ, ಆಗೋದಿಲ್ಲ. ಕುಪಿತಗೊಂಡಂತಹ ಹರಿಹರ, ನೀನು ರಾಜನ ಬಗ್ಗೆ ಬರೆದಿದ್ದೀಯಾ, ನೀನು ನನ್ನ ಶಿಷ್ಯನಾಗಲಿಕ್ಕೆ ಲಾಯಕ್ಕಿಲ್ಲ ಅಂತ ಹೇಳಿ ಹೊಡೆದಾಗ ಐದು ಹಲ್ಲುಗಳು ಉದುರು ಹೋಗ್ತವೆ. ಕುಪಿತಗೊಂಡಂತಹ ಹರಿಹರ ಅಲ್ಲಿಂದ ಎದ್ದು ಹೊರಟು ಹೋಗ್ತಾನೆ. ರಾಘವಾಂಕ ಅಲ್ಲೇ ಇದ್ದಂತಹ ವಿರೂಪಾಕ್ಷ ಸನ್ನಿಧಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಒಂದು ಅಶರೀರ ವಾಣಿ ಬಂದು, ನೀನು ಐದು ಶರಣ ಮಹತ್ವದ ಒಂದಷ್ಟು ಕಾವ್ಯಗಳನ್ನ ಹೇಳು, ನಿನ್ನ ಹಲ್ಲುಗಳು ಕೂಡ ಬರ್ತವೆ ಮತ್ತು ಗುರುಗಳು ಕೂಡ ನಿನ್ನನ್ನು ಒಪ್ಕೊಳ್ತಾರೆ ಅಂತ ಹೇಳಿ ಒಂದು ಅಶರೀರ ವಾಣಿ ಒಂದು ಬರುತ್ತೆ. ಅದಾದ ನಂತರ ರಾಘವಾಂಕ ಮುಂದಿನ ಐದು ಕಾವ್ಯಗಳನ್ನ ಬರಿತಾನೆ ಅನ್ನುವಂತಹ ಒಂದು ದಂತಕಥೆ ಇದು. ಅಂದ್ರೆ ಒಟ್ಟು ರಾಘವಾಂಕನ ಕಾವ್ಯಗಳು ಆರು ಅಂತ ಗುರುತಿಸಬಹುದು. ಮೊದಲನೇದಾಗಿ ಹರಿಶ್ಚಂದ್ರ ಕಾವ್ಯ, ಎರಡನೆಯದು ಸಿದ್ಧರಾಮ ಪುರಾಣ ಅಥವಾ ಸಿದ್ಧರಾಮ ಚರಿತೆ, ಸೋಮನಾಥ ಚರಿತೆ, ವೀರೇಶ ಚರಿತೆ, ಶರಭ ಚರಿತೆ ಮತ್ತು ಹರಿಹರ ಮಹತ್ವ. ಇವುಗಳಲ್ಲಿ ಶರಭ ಚರಿತೆ ಮತ್ತು ಹರಿಹರ ಮಹತ್ವದ ಕೃತಿಗಳು ನಮಗೆ ಸಿಕ್ಕಿಲ್ಲ, ಲಭ್ಯ ಇಲ್ಲ. ಆದ್ರೆ ಬೇರೆ ಆಧಾರಗಳ ಮುಖಾಂತರವಾಗಿ ನಾವು ಇದನ್ನು ಕೂಡ ರಾಘವಾಂಕನೆ ಬರೆದಿದ್ದಾನೆ ಅಂತ ಹೇಳಿ ಗುರುತಿಸ್ತೀವಿ. ಹಾಗಾಗಿ ಒಟ್ಟು ಆರು ಕಾವ್ಯಗಳು, ಉಪಲಬ್ಧ ಇರುವಂತದ್ದು ನಾಲ್ಕು: ಹರಿಶ್ಚಂದ್ರ ಕಾವ್ಯ, ಸಿದ್ಧರಾಮ ಪುರಾಣ, ಸೋಮನಾಥ ಚರಿತೆ ಮತ್ತು ವೀರೇಶ ಚರಿತೆ. ರಾಘವಾಂಕ ಬಹಳ ಮುಖ್ಯವಾಗಿ ವಾರ್ಧಕ ಷಟ್ಪದಿಯಲ್ಲಿ ತನ್ನ ಕಾವ್ಯಗಳನ್ನು ರಚಿಸಿರುವಂತದ್ದು. ಕುಮಾರವ್ಯಾಸ ಭಾರತದ ಸಂದರ್ಭದಲ್ಲಿ ನಾನು ಷಟ್ಪದಿಯ ಕುರಿತದಂತೆ ಹೇಳ್ತಾ, ವಾರ್ಧಕ ಷಟ್ಪದಿ ಮತ್ತು ಭಾಮಿನಿ ಷಟ್ಪದಿಗಳು ಎರಡು ಬಹಳ ಮುಖ್ಯವಾದಂತಹದ್ದು ಮತ್ತು ಸುಪ್ರಸಿದ್ಧ ಷಟ್ಪದಿ ಛಂದಸ್ಸುಗಳು ಅಂತ ಹೇಳಿದ್ದೆ. ಅವುಗಳಲ್ಲಿ ರಾಘವಾಂಕ ವಾರ್ಧಕ ಷಟ್ಪದಿಯನ್ನ ಹೆಚ್ಚು ಉಪಯೋಗಿಸಿಕೊಂಡಿದ್ದಾನೆ, ಭಾಮಿನಿ ಷಟ್ಪದಿಯನ್ನ ಕುಮಾರವ್ಯಾಸ ಉಪಯೋಗಿಸಿಕೊಂಡಿರುವಂತದ್ದು. ರಾಘವಾಂಕ ಉದ್ದಂಡ ಷಟ್ಪದಿ ಅನ್ನುವಂತಹ ಮತ್ತೊಂದು ಪ್ರಕಾರವನ್ನ ಕೂಡ ಬಳಸಿಕೊಂಡಿದ್ದಾನೆ, ಅದು ವೀರೇಶ ಚರಿತೆಯಲ್ಲಿ ಮಾತ್ರ ಇರುವಂತದ್ದು. ಮಿಕ್ಕೆಲ್ಲವನ್ನು ಕೂಡ ಆತ ವಾರ್ಧಕ ಷಟ್ಪದಿಯಲ್ಲಿ ಬರೆದಿರುವಂತದ್ದು, ವೀರೇಶ ಚರಿತೆ ಅನ್ನುವಂಥದ್ದು ಮಾತ್ರ ಉದ್ದಂಡ ಷಟ್ಪದಿ ಅನ್ನುವಂತಹ ಒಂದು ಪ್ರಕಾರದಲ್ಲಿ ಬರೆದಿದ್ದಾನೆ. ನೀವು ಪಠ್ಯಕ್ರಮವನ್ನು ಸೂಕ್ಷ್ಮವಾಗಿ ನೋಡೋದಾದ್ರೆ ಅಲ್ಲಿ ರಾಘವಾಂಕನ ಹೆಸರನ್ನು ಸೂಚಿಸಿದ್ದಾರೆ ಹೊರತು ಯಾವ ಪ್ರತ್ಯೇಕ ಕೃತಿಯನ್ನು ಓದಬೇಕು ಅನ್ನುವಂಥದ್ದನ್ನು ಅವರು ನಿಗದಿಪಡಿಸಿಲ್ಲ. ಅಂದ್ರೆ ರಾಘವಾಂಕನ ಈ ನಾಲ್ಕು ಲಭ್ಯವಿರುವಂತಹ ಕಾವ್ಯಗಳ ಬಗ್ಗೆ ನಮಗೆ ಸ್ವಲ್ಪ ಮಟ್ಟಿಗೆ ಪರಿಚಯ ಇರಬೇಕು ಅನ್ನುವಂಥದ್ದು. ಆದರೆ ಇದುವರೆಗೂ ಪರೀಕ್ಷಕನ ಆಸಕ್ತಿ ಇರುವಂತದ್ದು ಹರಿಶ್ಚಂದ್ರ ಕಾವ್ಯದ ಮೇಲೆಯೇ, ಯಾಕಂದ್ರೆ ಅದೊಂದು ವಿಭಿನ್ನವಾದಂತಹ ಪ್ರಯೋಗ, ಸಾಮಾಜಿಕವಾಗಿಯೂ ಕೂಡ ಹೆಚ್ಚು ನಮಗೆ ಹತ್ತಿರವಾಗಿ ಕಾಣಿಸುವಂತದ್ದು ಮತ್ತು ಮೌಲ್ಯವನ್ನ ಪ್ರತಿಪಾದನೆ ಮಾಡಬಹುದಾದಂತಹ ಒಂದು ಪ್ರಮುಖ ಕೃತಿಯಾಗಿ ಬಂದಿರುವಂತದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ನಮಗೆ ಪರೀಕ್ಷೆಯ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಹರಿಶ್ಚಂದ್ರ ಕಾವ್ಯ ಬಹಳ ಮುಖ್ಯವಾದಂತದ್ದು. ಆದ್ರೆ ನಾನು ಹೇಳಿದ ಹಾಗೆ ಸಿದ್ಧರಾಮ ಪುರಾಣ, ಸೋಮನಾಥ ಚರಿತೆ, ವೀರೇಶ ಚರಿತೆ ಇವುಗಳ ಕುರಿತಾದಂತಹ ಒಂದಷ್ಟು ಸ್ವಲ್ಪ ಮಾಹಿತಿಗಳು ನಮ್ಮ ಹತ್ರ ಇರಬೇಕಾಗುತ್ತೆ. ಕಾರಣ, ಒಂದು ಪ್ರಶ್ನೆಯಲ್ಲಿ ಇಷ್ಟು ಕೃತಿಗಳ ಬಗ್ಗೆ ಹೇಳಿ ಅಂತ ಕೇಳಿಬಿಡಬಹುದು, ಯಾವ್ದೊಂದು ಪ್ರಶ್ನೆಯಲ್ಲಿ ರಾಘವಾಂಕನ ಅಷ್ಟು ಕೃತಿಗಳ ಬಗ್ಗೆ ಚರ್ಚಿಸಿ ಅಂತ ಕೇಳಿಬಿಡಬಹುದು, ಅಥವಾ ಸೋಮನಾಥ ಚರಿತೆಯ ಬಗ್ಗೆಯೇ ಪ್ರಶ್ನೆ ಬಂದುಬಿಡಬಹುದು, ವೀರೇಶ ಚರಿತೆಯ ಬಗ್ಗೆಯೇ ಪ್ರಶ್ನೆ ಬರಬಹುದು, ಹರಿಶ್ಚಂದ್ರ ಕಾವ್ಯ ಮಾತ್ರ ಬರಬೇಕು ಅಂತ ಎಲ್ಲೂ ಇಲ್ಲ. ಹಾಗಾಗಿ ನಾನು ಮಿಕ್ಕ ಕೃತಿಗಳು ಅಂದ್ರೆ ಸಿದ್ಧರಾಮ ಪುರಾಣ, ಸೋಮನಾಥ ಚರಿತೆ ಮತ್ತು ವೀರೇಶ ಚರಿತೆಯ ಕುರಿತಾಗಿಯೂ ಕೂಡ ಸ್ವಲ್ಪ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ. ಸಾಧ್ಯವಾದರೆ ನೀವು ಅದರ ಬಗ್ಗೆ ಇನ್ನಷ್ಟು ಎಲ್ಲರೂ ಓದ್ಕೊಳ್ಬಹುದು. ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಈ ಕಥೆಯ ನಿರೂಪಣೆ ಮತ್ತು ಪಾತ್ರಗಳನ್ನ ಸೂಚಿಸಿದ್ರು ಕೂಡ ಒಂದಷ್ಟು ಕ್ಲಾರಿಟಿ ಸಿಗಬಹುದು ಎಕ್ಸಾಮಿನರ್ಗೆ ಅನ್ನುವಂತ ಒಂದು ಕಾರಣಕ್ಕೋಸ್ಕರ. ಆದರೆ ಇನ್ ಡೆಪ್ ನಾವು ಹರಿಶ್ಚಂದ್ರ ಕಾವ್ಯವನ್ನ ಮಾತ್ರ ಗಮನಿಸ್ತಾ ಹೋಗ್ತೀವಿ. ಹಾಗಾಗಿ ನಾನು ಹರಿಶ್ಚಂದ್ರ ಕಾವ್ಯ ಆದ ನಂತರ ಈ ಮೂರು ಕೃತಿಗಳ ಕಥೆಯನ್ನ ಬಹಳ ಸಂಕ್ಷಿಪ್ತವಾಗಿ, ಬಹಳ ಚಿಕ್ಕದಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅಟ್ಲೀಸ್ಟ್ ಅಲ್ಲಿ ಬರುವಂತಹ ಪಾತ್ರಗಳು, ಕಥೆ ಮತ್ತು ಅಲ್ಲಿನ ಒಂದು ಮಹತ್ವವನ್ನ ನೀವೇನಾದರೂ ನೆನಪಲ್ಲಿಟ್ಕೊಂಡ್ರೆ ನೇರವಾಗಿ ಪ್ರಶ್ನೆಯನ್ನ ಕೇಳಬಹುದು, ಅಥವಾ ಅದಕ್ಕೆ ಸಂಬಂಧಪಟ್ಟಿರುವಂತಹ ಇನ್ಯಾವುದಾದ್ರು ಪ್ರಶ್ನೆಗಳಿಗೆ ನೀವು ಆ ಮೂಲಕನಾದರೂ ಅದಕ್ಕೆ ವ್ಯಾಲ್ಯೂಡಿಷನ್ ಅನ್ನು ಕೊಡಬಹುದಾಗುತ್ತೆ. ಸೊ ಹರಿಶ್ಚಂದ್ರ ಕಾವ್ಯ ಆದ ನಂತರ ರಾಘವಾಂಕನ ಲಭ್ಯವಿರುವಂತಹ ಇತರ ಮೂರು ಕೃತಿಗಳ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ಇನ್ನೊಂದಷ್ಟು ಮಾಹಿತಿಯನ್ನು ಕೊಡ್ತೇನೆ. ಇನ್ನು ನಾವು ನೇರವಾಗಿ ಹರಿಶ್ಚಂದ್ರ ಕಾವ್ಯದ ಕುರಿತಾಗಿ ಚರ್ಚೆಯನ್ನು ಮಾಡೋದಕ್ಕಿಂತ ಮುಂಚೆ ಇದುವರೆಗೆ ಬಂದಿರುವಂತಹ 2013 ನಂತರ ಬಂದಿರುವಂತಹ ಪ್ರಶ್ನೆಗಳು ಯಾವೆಲ್ಲವು ಮತ್ತು ಯಾವ ವಿಭಾಗ ಪರೀಕ್ಷಕನಿಗೆ ಹೆಚ್ಚು ಆಸಕ್ತಿದಾಯಕವಾಗಿದೆ ಅನ್ನುವಂತಹ ಅಂಶವನ್ನ ಮೊದಲಿಗೆ ಗಮನಿಸ್ತಾ ಹೋಗೋಣ. ಯಾಕಂದ್ರೆ ಹರಿಶ್ಚಂದ್ರ ಕಾವ್ಯ ಕಥೆಯ ರೂಪದಲ್ಲಿ ಬಹಳ ಸುಪ್ರಸಿದ್ಧವಾಗಿರುವಂತದ್ದು, ನಾವು ಬಹಳ ಚಿಕ್ಕ ವಯಸ್ಸಿಂದ ಕೇಳಿಕೊಂಡು ಓದ್ಕೊಂಡು ಸಿನಿಮಾ ರೂಪಗಳಲ್ಲಿ ನೋಡ್ಕೊಂಡು ಬಂದಿದ್ದೇವೆ. ಹಾಗಾಗಿ ಕಥೆ ನಮಗೆ ಗೊತ್ತಿರುವಂತಹದ್ದು. ಆದರೆ ಅಲ್ಲಿ ಬರುವಂತಹ ಕೆಲವೊಂದಿಷ್ಟು ಸನ್ನಿವೇಶಗಳು, ಕೆಲವೊಂದಿಷ್ಟು ಮಾತುಗಳು, ಸಂಭಾಷಣೆಗಳು ನಮಗೆ ಮುಖ್ಯವಾಗುತ್ತೆ. ಅವುಗಳನ್ನ ಮಾತ್ರ ನಾವು ಹೆಚ್ಚು ಗಮನಿಸಬೇಕಾಗುತ್ತೆ. ಇಡೀ ಕಥೆಯನ್ನ ಓದೋದಕ್ಕಿಂತ ಪ್ರತ್ಯೇಕವಾಗಿ ಬರುವಂತಹ ಒಂದಷ್ಟು ಸನ್ನಿವೇಶಗಳನ್ನ ಮಾತ್ರ ನಾವು ಗುರುತಿಸಬೇಕಾಗುತ್ತೆ. ಹಾಗಿದ್ರೆ ಆ ಸನ್ನಿವೇಶಗಳು, ಪ್ರಮುಖವಾದಂತಹ ಭಾಗಗಳು ಯಾವುವು ಅಂತ ಗುರುತಿಸಲಿಕ್ಕೆ ಈ ಪ್ರಶ್ನೆಗಳು ನಮಗೆ ಸಹಾಯ ಮಾಡುತ್ತೆ. 2013 ಕೇಳಿರುವಂತದ್ದು ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಲ್ಲಿ ಬಂದಿರುವಂತಹ ಹೊಲತಿಯರ ಪ್ರಸಂಗದ ಪ್ರಾಮುಖ್ಯತೆಯನ್ನ ಪರಿಚಯ ಮಾಡಿಕೊಡಿ ಅಂತ ಕೇಳುತ್ತಿದ್ದಾರೆ. 2014 ಹರಿಶ್ಚಂದ್ರ ಕಾವ್ಯದಲ್ಲಿ ಬರುವಂತಹ ಕರುಣರಸ ಅನ್ನುವಂಥದ್ದು. 2015 ಹರಿಶ್ಚಂದ್ರ ಕಾವ್ಯವು ರಾಘವಾಂಕನ ಅಲೌಕಿಕವಾದ ಲೌಕಿಕ ಕಾವ್ಯವಾಗಿದೆ, ಇದು ಶ್ರೀ ರಂಶ್ರೀ ಮುಗಳಿಯವರು ಹೇಳಿರುವಂತಹ ಒಂದು ಸಾಲು, ಅದನ್ನೇ ಪ್ರಶ್ನೆಯಾಗಿ ಇಲ್ಲಿ ಕೇಳಿದ್ದಾರೆ. 2015 ಮತ್ತೊಂದು ಪ್ರಶ್ನೆ ಬಂದಿದೆ: ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ವ್ಯಕ್ತಿಗೊಂಡಂತಹ ಜನಸಮ್ಮುಖ ಧೋರಣೆಗಳು ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಮತ್ತು ಕುಮಾರವ್ಯಾಸನ ಭಾರತದ ಕಾವ್ಯಗಳಲ್ಲಿ ಆಧರಿಸಿ ಪರಿಚಯ ಮಾಡಿಕೊಡಿ ಅಂತ. ಇಬ್ಬರೂ ಕವಿಗಳು ಜನಸಮ್ಮುಖ ಧೋರಣೆಯಲ್ಲಿ ಬರೆದಂತಹದ್ದು, ಅವುಗಳ ಹಿನ್ನೆಲೆಯಲ್ಲಿ ನೀವು ಉತ್ತರವನ್ನು ಬರೀಬೇಕು ಅಂತ ಕೇಳಿಕೊಂಡಿದ್ದಾರೆ. 2017 ಹರನೆಂಬುದೇ ಸತ್ಯ, ಸತ್ಯವೆಂಬುದೇ ಹರನು, ಈ ದಿವ್ಯಾದರ್ಶ ಹರಿಶ್ಚಂದ್ರ ಕಾವ್ಯದಲ್ಲಿ ಹೇಗೆ ಸಾಕಾರಗೊಂಡಿದೆ ಅದನ್ನು ಚರ್ಚಿಸಿ ಅಂತ ಕೇಳಿದ್ದಾರೆ. ಇನ್ನು 2019 ಹರಿಶ್ಚಂದ್ರ
ಪಂಚಕಾವ್ಯದಲ್ಲಿ ಬರುವಂತಹ ಗಾನರಾಣಿಯರ ಪ್ರಸಂಗವನ್ನ ವಿಶ್ಲೇಷಿಸಿ ಅಂತ. ನೋಡಿ, ಮೊದಲ ಪ್ರಶ್ನೆಗೂ ಆರನೇ ಪ್ರಶ್ನೆಗೂ ಎಷ್ಟು ಬದಲಾಗಿದೆ ಅಂತ ಹೇಳಿದ್ರೆ, ಆರು ವರ್ಷದಲ್ಲಿ ಅದನ್ನ ನಾವು ಸಂಯುಕ್ತಿಯಲ್ಲಿ ಬಳಸಬೇಕಾದಂತಹ ಪ್ರಸಂಗ ಬಂದಿದೆ. ಹೊಳತಿಯರ ಪ್ರಸಂಗ ಹೋಗಿ ಗಾನರಾಣಿಯರ ಪ್ರಸಂಗ ಆಗಿದೆ ಅದು. ಅದನ್ನ ಕೂಡ ನೀವು ಅಬ್ಸರ್ವ್ ಮಾಡಬಹುದು. ಆದ್ರೆ ಎರಡು ಪ್ರಶ್ನೆಗಳಿಗೆ ಉತ್ತರ ಒಂದೇ. ಮತ್ತು 2020ರಲ್ಲಿ ಕಳೆದ ವರ್ಷ ಬಂದಿರುವಂತದ್ದು ರಾಘವಾಂಕನ ಹರಿಶ್ಚಂದ್ರ ಪಾತ್ರ ಚಿತ್ರಣವನ್ನ ಹೇಳಿ ಅಥವಾ ವಿವರಿಸಿ ಅಂತ ಹೇಳಿ ಕೇಳಿರುವಂತದ್ದು. ಸೊ ಒಟ್ಟಾರೆ ನೀವು ಗಮನಿಸಿ ನೋಡೋದಾದ್ರೆ ಯಾವ ಭಾಗಗಳು ಬಹಳ ಮುಖ್ಯ ಅಂತ ಹೇಳಿ ಗುರುತಿಸಬಹುದು. ಒಂದು ಗಾನರಾಣಿಯರ ಪ್ರಸಂಗ ಆಗಿರಬಹುದು, ಅಲ್ಲಿ ಬರುವಂತಹ ಮೌಲ್ಯ ಸತ್ಯ ಅನ್ನುವಂತಹ ಮೌಲ್ಯ ಆಗಿರಬಹುದು, ಕರುಣರಸದ ಬಗ್ಗೆ ಕೇಳಿದ್ದಾರೆ, ರಾಘವಾಂಕನ ಪ್ರತಿಭೆ ಬಗ್ಗೆ ಇಂಡೈರೆಕ್ಟ್ ಆಗಿ ಕೇಳಿದ್ದಾರೆ, ಮತ್ತು ಒಟ್ಟಾರೆ ಹರಿಶ್ಚಂದ್ರನ ಪಾತ್ರದ ಬಗ್ಗೆ ಕೇಳಿದ್ದಾರೆ. ಸೊ ಈ ಎಲ್ಲ ಡೈಮೆನ್ಷನ್ ಅಲ್ಲಿ ನಾವು ಕವರ್ ಮಾಡಿಕೊಂಡ್ರು ಕೂಡ ಹರಿಶ್ಚಂದ್ರ ಕಾವ್ಯದ ಕುರಿತಾದಂತಹ ಯಾವುದೇ ಪ್ರಶ್ನೆ ಆದರೂ ಕೂಡ ನಾವು ಆನ್ಸರ್ ಮಾಡಬಹುದಾಗುತ್ತೆ. ಈ ಎಲ್ಲಾ ಮಾಹಿತಿಗಳು ಮತ್ತು ವಿವರಗಳನ್ನ ಹಿನ್ನೆಲೆಯಲ್ಲಿ ಇಟ್ಕೊಂಡು ನಾವು ಮುಂದಿನ ಸಂಚಿಕೆಯಿಂದ ಹರಿಶ್ಚಂದ್ರ ಕಾವ್ಯದ ಕುರಿತಾದಂತಹ ಅಧ್ಯಯನವನ್ನ ಮಾಡ್ತಾ ಹೋಗೋಣ. ಇಲ್ಲಿ ಹೇಳಿದಂತಹ ಆಯ್ದ ಸನ್ನಿವೇಶಗಳು, ಆಯ್ದ ಭಾಗಗಳೇನಿರ್ತವೆ, ಅವುಗಳ ಬಗ್ಗೆ ನಮಗೆ ಹೆಚ್ಚು ಆಸಕ್ತಿಯನ್ನು ತೋರಿಸಬೇಕಾಗಿರೋದ್ರಿಂದ ಅವುಗಳಿಗೆ ಹೆಚ್ಚು ಸಮಯವನ್ನು ಮೀಸಲಿಡೋಣ. ಮತ್ತು ಕಡೆಯಲ್ಲಿ ನಾನು ಹೇಳಿದ ಹಾಗೆ ಸಿದ್ದರಾಮ ಚರಿತೆ, ಸೋಮನಾಥ ಚರಿತೆ ಮತ್ತು ವೀರೇಶ ಚರಿತೆಯ ಕುರಿತಾಗಿ ಕೂಡ ಬಹಳ ಸಂಕ್ಷಿಪ್ತವಾಗಿ ಅವುಗಳ ಕಥೆ ಮತ್ತು ಪಾತ್ರಗಳನ್ನು ನೋಡಿಕೊಂಡು ರಾಘವಾಂಕನ ಕುರಿತಾದಂತಹ ವಿವರವನ್ನು ತಿಳ್ಕೊಳ್ಳೋಣ. ನಮಸ್ಕಾರ.